ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡು ಮಹಿಳೆ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ನಡೆದಿದೆ. ಸ್ಮಿತಾ ಗಣಾಚಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ದುರ್ದೈವೆ. ಪತಿ ಮನೆಯಲ್ಲಿ 2 ದಿನದ ಹಿಂದೆ ಗಂಡ ಹೆಂಡತಿ ಜಗಳವಾಡ್ಕೊಂಡಿದ್ರು. ಈ ಕುರಿತು ಸ್ಮಿತಾ ನಿನ್ನೆ ತಮ್ಮ ತವರು ಮನೆಯಾದ ಹಾರೋಗೆರೆಯಲ್ಲಿ ಇರುವ ತನ್ನ ತಂದೆಗೆ ಫೋನ್ ಮಾಡಿ ಗಂಡನ ಬಗ್ಗೆ ತಿಳಿಸಿದ್ದಾಳೆ. ಬಂದು ಬುದ್ಧಿ ಹೇಳುವಷ್ಟರಲ್ಲಿ ತಾನೇ ಸೀಮೆಣ್ಣನ್ನ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.